ಬುದ್ಧಿ ಮಾತು ಕೇಳಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ ಡಾಕ್ಟರ್ ಸಿದ್ದಂಗೇ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಬಸವರಾಜ ಸ್ವಾಮಿಗಳು ಮತ್ತು ಶ್ರೀ ಬಸವ ಶಾಂತಲಿಂಗ ಸ್ವಾಮಿಗಳು ಸಾಕಷ್ಟು ಮಾತಾಡಿದ್ದಾರೆ ಬನ್ನಿ ಮತ್ತೆ ನನ್ನ ಚರ್ಚೆ ಮುಂದುವರ್ಸ್ತಾ ಇದ್ದೀನಿ ಬಸವರಾಜ ಸ್ವಾಮಿಗಳಿಂದ ಸ್ವಾಮೀಜಿ ನಾವು ಒಂದು ಕಡೆಗೆ ಸೇರಿಕೊಂಡು ನಾವು ನಾವು ಮಾತಾಡಿಕೊಂಡು ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟರೆ ಅದು ಖಂಡಿತವಾಗ್ಲೂ ನಾಟೋದಿಲ್ಲ ಆಟೋದಿಲ್ಲ ತಮಗೂ ಕೂಡ ಗೊತ್ತಿರುವಂಥ ಸಂಗತಿ ಎಲ್ಲ ಒಂದು ಕಡೆಗೆ ಏನು ಅಂತಂದರೆ ಅವರ ಮನಸ್ಸಿಗೆ ಅದು ಇಳಿಬೇಕದು ನೀವು ಮಾಡ್ತಿರುವಂಥ ತಪ್ಪು ಅಂತ ಅದು ಕೂಡ ದಿಢೀರ್ನೇ ಸಾಧ್ಯ ಇಲ್ಲ ನೋಡಿ ಒಂದು ಒಂದು ಮಾತನ್ನು ಹೇಳಿದ್ರು ಸ್ವಾಮೀಜಿ ತುಂಬ ಚೆನ್ನಾಗಿ ಹೇಳಿದರು ಒಟ್ಟಾಗಿ ಸ್ವಾಮಿಗಳನ್ನು ಸೇರಿಸಿ ಒಂದು ಸಂದೇಶ ಕೊಡ್ಲಿಕ್ಕೇ ಎಷ್ಟು ವರ್ಷಗಳಾಗ್ಬಿಟ್ಟಿದೆ ಇನ್ನು ಇವ್ರು ಕೊಟ್ಟಂಥ ಒಂದು ಬುದ್ಧಿಮಾತು ಕೇಳಿ ಅಂತ ಹೆಸರು ಕೂಡ ಇಟ್ಟಿದ್ದೀವಿ ನಾವು ಸೊ ಇವ್ರು ಹೇಳಿದಂಥ ನೀವುಗಳು ಹೇಳಿದಂಥ ಒಂದು ಬುದ್ಧಿಮಾತುಗಳು ಜನಗಳಿಗೆ ತಲುಪಬೇಕು ನಿನ್ನೆಷ್ಟು ವರ್ಷಗಳಾಗಬೇಕು ಏನೋ ಅಂತ ಅದಕ್ಕೇ ಒಂದು ಆಂದೋಲನ ಮತ್ತು ಇದು ಒಬ್ಬರು ಮಾಡತಕ್ಕಂಥದ್ದಲ್ಲ ಎಲ್ಲರೂ ಕೂಡಿ ಸಮಾಜದ ಎಲ್ಲ ಜನರು ಕೂಡಿ ಮಾಡೋಂಥ ಒಂದು ಆಂದೋಲನ ಇದು ಪ್ರಥಮದಲ್ಲಿ ನಮ್ಮ ಅನಿಸಿಕೆ ಈ ಈ ಮಿಡ್ಲಿ ಸ್ಕೂಲು ಪ್ರಾಥಮಿಕ ಶಾಲೆ ಅಥವಾ ಮಾಧ್ಯಮಿಕ ಶಾಲೆಗಳಲ್ಲಿ ಆ ಕುಡಿತದ ಒಂದು ಚಟಕ್ಕೆ ಬಲಿಯಾಗಿ ಏನು ಅವರು ಯಾವ ಸ್ಥಿತಿನಲ್ಲಿ ತಲುಪಿದ್ದಾರೆ ಏನು ಅವರು ತೊಂದರೆಗಳನ್ನು ಅನುಭವಿಸ್ತಾರೆ ಅದನ್ನು ಪ್ರಾತ್ಯಕ್ಷಿಕ ಮೂಲಕವಾಗಿ ಆ ಒಂದು ಸಣ್ಣ ಮಕ್ಕಳಿಗೆ ತೋರಿಸಿ ಬ ಮನಸ್ಸಿನಲ್ಲಿ ಪರಿಣಾಮ ಬೀರುವಂತಹ ಕಾರ್ಯಗಳು ಮಾಡಬೇಕು ಒಂದು ಮತ್ತು ಊರುಗಳಲ್ಲಿ ಈ ಕುಡಿತದ ಚಟದಿಂದ ಬಲಿಯಾಗಿ ಕುಟುಂಬಗಳು ಅದರಿಂದ ಸಾಮಾಜಿಕ ಆಗ್ತಕ್ಕಂಥ ಪರಿಣಾಮಗಳು ಅವ್ರ ಆಗ್ತಕ್ಕಂಥ ಪರಿಣಾಮಗಳು ಕುಟುಂಬ ಯಾವ ಸ್ಥಿತಿಗೆ ಬರುತ್ತೆ ಅದನ್ನೆಲ್ಲವನ್ನು ಕೂಡ ನಾಟಕ ಮುಖಾಂತರ ಅಥವಾ ಒಂದು ಯಾವುದಾದ್ರೂ ಈ ಚಟುವಟಿಕೆ ಮೂಲಕ ಅವುಗಳನ್ನು ಪರಿಚಯಿಸುವಂತಹ ಕೆಲವಸವನ್ನು ಮಾಡಬೇಕು ಓಕೆ ಎಸ್ ಸಂಜೆ ತವಳ್ತೀನಿ ಸರ್ ಈಗ ಪೂಜ್ಯ ಸ್ವಾಮೀಜಿ ಹೇಳಿದ್ದು ಭಾಳ ಅರ್ಥಪೂರ್ಣ ಸಸಿಯಾಗಿ ಬಗ್ಗದ ಬಗ್ಗದೇ ಇರೋದು ಮರವಾಗಿ ಬಗ್ಗದೇ ಇರೋದು ಇವತ್ತು ಇದು ಗ್ರಾಮ ಮಟ್ಟದಿಂದ ಜಾಗೃತಿ ಪ್ರಾರಂಭ ಆಗಬೇಕಾಗಿದೆ ಆಮೇಲೆ ಇಲ್ಲಿವರೆಗೆ ಏನಾಗಿತ್ತು ಸ್ವಾಮೀಜಿಗಳು ಅನುಷ್ಠಾನ ಮಾಡ್ತಿದ್ವಿ ಭಗವಂತ ಭಗವಂತನ ಸಾಕ್ಷಾತ್ಕಾರ ಇರ್ಬೋದು ಅಥವಾ ಮನಶಾಂತಿಗೆ ಶಿಷ್ಯನಿಗೆ ಬೋಧಿಸುವಂಥ ಸಂದರ್ಭ ಇರ್ಬೋದು ಅದರ ಅವಶ್ಯಕತೆ ಇಲ್ಲ ಈಗ ಈಗ ಏನಾಗಬೇಕಾಗಿದೆ ಸಮಾಜ ಸ್ವಾಸ್ಥ್ಯ ಬೇಕಾಗಿತ್ತ ಮನುಷ್ಯನ ಮನಸ್ಸನ್ನ ಅರ್ಥ ಮಾಡ್ಕೋಬೇಕಾಗಿದೆ ಮನುಷ್ಯನ ಅರ್ಥ ಒಂದು ಸಿದ್ಧಾಂತ ಮಾತು ಬರುತ್ತೆ ಸರ್ವೇಶಾಮ್ ಆತ್ಮಯ ಭಗವಂತ ಎಲ್ಲರ ಆತ್ಮದಲ್ಲಿ ಇದ್ದಾನೆ ಅನ್ನುವಂತದ್ದನ್ನ ಸಿದ್ಧಾಂತ ಬಹಳಷ್ಟು ಪ್ರಮುಖವಾಗಿ ವ್ಯಾಖ್ಯಾನಿಸುತ್ತೆ ಇನ್ನು ನಾವು ಆದಷ್ಟು ಮಟ್ಟಿಗೆ ಏನಪ್ಪ ಅಂದ್ರೆ ದುಷ್ಟಪಟ ಬಿಡುವುದೇ ಒಂದು ತಪಸ್ಸು ನಿಜ ಸ್ವಾಮೀಜಿಗಳ ತಪಸ್ಸನ್ನು ಯಾಕೆ ಆಚರಿಸ್ಬೇಕಾಗಿದೆ ಅಂದ್ರೆ ಭಕ್ತನಿಗೆ ಲಿಂಗ ಪೂಜೆ ಮಾಡೋದು ಹೇಳ್ಕೊಡೋಣಂತೆ ಆದರೆ ಅದೇ ಕಸುಬಲ್ಲ ಅವನಿರುವಂಥ ಅವನಿರುವಂಥ ಸದ್ಗುಣಗಳನ್ನ ಹೊರಗೆ ಹಾಕೋದು ದುಷ್ಟುಗುಣಗಳನ್ನ ಬಂದಿದ್ದರೆ ಅಕಸ್ಮಾತ್ ಆಗಿ ಅವತ್ತನೆಲ್ಲ ಪೂರ್ಣ ನಾಶ ಮಾಡೋದು ಅವನು ಸದೃಢವಾದಂಥ ವ್ಯಕ್ತಿ ನಿರ್ಮಾಣ ಮಾಡೋದು ಅವರು ಸ್ವಾಮೀಜಿ ಒಂದು ಒಳ್ಳೆಯ ಮಾತು ಹೇಳಿದರು ಇದು ಅಮೂಲ್ಯವಾದಂಥ ರತ್ನ ಈ ಶರೀರ ಇದು ಎಷ್ಟು ಇದಕ್ಕೆ ಬೆಲೆ ಕಟ್ಟಲಿಕ್ಕೂ ಸಾಧ್ಯ ಇಲ್ಲ ಇದರ ಬಗ್ಗೆ ಸಾಕಷ್ಟು ಹಾಡಿದ್ದಾರೆ ಮಾನವ ಜನ್ಮ ದೊಡ್ಡದಂತ ಹಾಡಿದ್ದಾರೆ ಪುರಂದ್ರದಾಸರು ದಾಸರು ಕನಕದಾಸರು ಹಾಡಿದ್ದಾರೆ ವಚನಕಾರರು ಹಾಡಿದ್ದಾರೆ ಇಷ್ಟೆಲ್ಲ ಹಾಡಿದರೂ ಕೂಡ ಈ ಪರಿಪೂರ್ಣವಾದಂಥ ಈ ಶರೀರನ್ನು ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಬ್ಬರು ಇಂಥ ಸೌಂದರ್ಯವಾದಂಥ ಈ ಸದೃಢದಂಥ ಶರೀರ ಈ ರತ್ನವನ್ನು ನಾವು ನಾಶ ಆಗ್ತಿದೆ ನಾಶ ಆಗ್ತಿದೆ ಅಂದರೆ ದುಶ್ಚಟಗಳ ಅಡಿಟ್ ಆಗಿ ಅವ್ರು ನಾಶ ಮಾಡ್ಕೊತ ಇದ್ದಾನೆ ಅವನಿರುವಂಥ ದುಶ್ಚಟಗಳು ಬಿಡ್ತಾ ನಾವು ಬಿಡಿಸುವಂತ ಪ್ರಯತ್ನ ಮಾಡಿದ್ದೇವೆ ಅಂದರೆ ಈ ಅಮೂಲ್ಯವಾದ ರತ್ನದಲ್ಲಿ ಪರಮಾತ್ಮ ಸಾಕ್ಷಾತ್ಕಾರ ಆಗುತ್ತೆ ಎಸ್ ಸ್ವಾಮೀಜಿ ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಒಂದು ಸಣ್ಣ ವಿರಾಮದ ನಂತರ ಮತ್ತಷ್ಟು ಚರ್ಚೆ ಮಾಡೋಣ